हमने आपसे पांच वायदे किए थे। ನಾವು ನಿಮಗೆ ಐದು ವಚನಗಳನ್ನ ಐದು ಪ್ರಮಾಣಗಳನ್ನ ಮಾಡಿದ್ವಿ। पहला वायदा गृह लक्ष्मी 2000 ರೂಪಾಯಿ हर महीने महिलाओं को। ನಾವು ಕೊಟ್ಟಂತ ಮನೆ ಆಶ್ವಾಸನೆ गृह लक्ष्मी ಪ್ರತಿಯೊಂದು ಹೆಣ್ಣುಮಗು ಕೂಡ 2000 ರೂಪಾಯಿ ಅಂತ। दूसरा वायदा गृह ज्योति 200 ಯೂನಿಟ್ ಬಿಜಲಿ ಮುಫ್ತ ಮೇ। ನಾವು ಕೊಟ್ಟಿದ್ದಂತ ಎರಡನೇ ಮಾತು ನಿಮ್ಮೆಲ್ಲರಿಗೂ ಕೂಡ गृह ज्योति 200 ಯೂನಿಟ್ ಕರೆಂಟ್ ಉಚಿತವಾಗಿ ತಮ್ಮೆಲ್ಲರಿಗೂ ಕೂಡ। ತೀಸರಾ ವಾಯಿದಾ ಅನ್ನಭಾಗ್ಯ 10 ಕಿಲೋ ಚಾವಲ್ ಹರ್ ಪರಿವಾರ ಕೆ ಮೆಂಬರ್ ಕೋ। ಮೂರನೇ ಕೊಟ್ಟಿದ್ದಂತ ಮಾತು ಅನ್ನಭಾಗ್ಯ ಪ್ರತಿಯೊಂದು ಕುಟುಂಬದ ಸದಸ್ಯರಿಗೂ ಕೂಡ 10 ಕೆಜಿ ಅಕ್ಕಿ ಉಚಿತವಾಗಿ। ಚೌಥಾ ವಾಯಿದಾ ಶಕ್ತಿ ಮಹಿಳಾಓ ಕೋ ಫ್ರೀ ಬಸ್ ಟ್ರಾವೆಲ್ ಪೂರೆ ಕರ್ನಾಟಕ ಮೇ। ನಾಲ್ಕನೇ ಕೊಟ್ಟಿದ್ದಂತ ಮಾತು ಉಚಿತವಾಗಿ ಮಹಿಳೆಯರಿಗೆ ಕರ್ನಾಟಕ ರಾಜ್ಯಗಳಲ್ಲಿ ಬಸ್ಗಳಲ್ಲಿ ಪ್ರವಾಸ ಉಚಿತ। और पांचवा वायदा युवा निधि 3000 रुपए हर महीने ग्रेजुएट्स को और 1500 रुपए डिप्लोमा होल्डर्स को। ಐದನೇ ಆಶ್ವಾಸನ ನಾವು ಕೊಟ್ಟಿರತಕ್ಕಂತದ್ದು ಯುವ ನಿಧಿ ಅಂತ ಹೇಳಿ ಪದವಿಧರರಿಗೆ 3000 ರೂಪಾಯಿ ಡಿಪ್ಲೊಮಾದರರಿಗೆ 1500 ರೂಪಾಯಿ ತಮ್ಮೆಲ್ಲರಿಗೂ ಕೊಟ್ಟಿದೀವಿ। मैंने आपसे कहा था कि हम झूठे वायदे नहीं करते हैं। ನಾನು ನಿಮ್ಮೆಲ್ಲರಿಗೂ ಕೂಡ ಮಾತು ಕೊಟ್ಟಿದ್ದೆ ನಾವು ಸುಳ್ಳು ಆಶ್ವಾಸನೆಗಳು ಕೊಡಂತವರಲ್ಲ। ಜೋ ಹಮ್ ಕಹತೆ ಹೈ ಹಮ್ ಕರ್ ದಿಖಾತೆ ಹೈ। ನಾವು ಕೊಟ್ಟಂತ ಮಾತನ್ನ ನುಡಿದಂತೆ ನಡೆಯಂತವರು ನಾವು ಅಂತ ಹೇಳಿದೀವಿ। 1-2 ಗಂಟೆ ಮೇ ಕರ್ನಾಟಕ ಕಿ ನೈ ಸರ್ಕಾರ ಕಿ ಪಹಿಲಿ ಕ್ಯಾಬಿನೆಟ್ ಮೀಟಿಂಗ್ ಹೋಗಿ। ಕೆಲವೇ ಗಂಟೆಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರಪ್ರಥಮವಾದಂತ ಸರ್ಕಾರದ ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ। ಉಸ್ ಕ್ಯಾಬಿನೆಟ್ ಮೀಟಿಂಗ್ ಮೇ ಯೇ ಪಾಂಚ್ ಹಮಾರೆ ಜೋ ವಾಯ್ದೆ ಹೈ ಯೇ ಕಾನೂನ್ ಬನ್ ಜಾಯೆಂಗೆ। ಆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಕೊಟ್ಟಂತ ಐದು ಆಶ್ವಾಸನೆಗಳು ಕಾನೂನಾಗಿ ನಿಮ್ಮೆಲ್ಲರಿಗೂ ಬರುತ್ತೆ। ಜೋ ಹಮ್ ಕಹತೆ ಹೈ ಹಮ್ ಕರ್ ದಿಖಾತೆ ಹೈ। ನಾವು ನುಡಿದಂತೆ ನಡೆಯಂತವರು ನಮ್ಮ ಕಾಂಗ್ರೆಸ್ ಪಕ್ಷದವರು।